इंडिया लॉकडाउन डे 3 विशेष बुलेटिन के स्वागत नान शर्मिता शेट्टी। कोरोना भय के मूरने दिन कूड़ा इंडिया लॉकडाउन आगे भारत इवरिगू 700 मंदिगे सोंकु इरोदु कन्फर्म आगिदे 16 मंदि सावन्नप्पिदारे। लॉकडाउन आगे भारत इली तनक 700 मंदिगे सोंकु इरोदु कन्फर्म आगिदे। इन्नु कोरोना के 16 मंदि नम्म देशदल्लि सावन्नप्पिदारे। इन्नु नम्म राज्यद कथेयन्न हेळोदाद्रे इब्बरु सावन्नप्पिदारे, 55 मंदि सोंकितरु इद्दारे, ट्रीटमेंट पड्कोळ्ता इद्दारे। अदरल्ली 20 महिळेयरु 35 पुरुषरिगे सोंकु इदे अन्नोदु कन्फर्म आगिदे। जनरे इदन्न तोरिसि तोरिसि निमगे नावु हेदरिस्ता इल्ल, प्राक्टिकल आगि हेळ्ता इद्दीवि। मनेयिंद होरगडे होद्रे निमगू कूड ई महामारि अंटिकोळ्ळबहुदु, ನಿಮ್ಮ ಜೀವಕ್ಕೂ ಕುತ್ತನ್ನ ತರಬಹುದು। ಅದಕ್ಕೆ ಮನೆಯಲ್ಲೇ ಇರಿ, ಜೀವ ಉಳಿಸಿಕೊಳ್ಳಿ। ವಿಪರ್ಯಾಸ ನೋಡಿ, ನಾವು ಎಷ್ಟು ಬುದ್ಧಿ ಹೇಳಿದ್ರು ಜನ ಮಾತ್ರ ಬುದ್ಧಿ ಕಲಿಯೋ ಪರಿಸ್ಥಿತಿಯಲ್ಲಿ ಇಲ್ಲ, ಎಷ್ಟು ಹೇಳಿದ್ರು ಬುದ್ಧಿ ಕಲಿತಿಲ್ಲ ನಮ್ಮ ಜನ। ಇವತ್ತು ಕೂಡ ಕೆಆರ್ ಮಾರ್ಕೆಟ್ ಓಪನ್ ಆಗಿದೆ। ಮಾರುಕಟ್ಟೆಗೆ ಸಂಸದ ತೇಜಸ್ವಿ ಸೂರ್ಯ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ। ಲಾಕ್ಡೌನ್ ಮಾಡಿ ಬಟ್ ಜನ ಮಾತ್ರ ಇದೀಗ ಸಹಕಾರ ಕೊಡ್ತಾ ಇಲ್ಲ, ಬುದ್ಧಿ ಕಲಿತಿಲ್ಲ। ಎಷ್ಟು ಹೇಳಿದ್ರು ಕೇಳಿಸಿಕೊಳ್ಳುವಂತ ಒಂದು ಸಿಚುಯೇಷನ್ ಅಲ್ಲಿ ಜನ ಇಲ್ಲ। ಇವತ್ತು ಕೂಡ ಕೆಆರ್ ಮಾರ್ಕೆಟ್ ಓಪನ್ ಆಗಿದೆ, ಯಥಾಪ್ರಕಾರವಾಗಿ ಜನ ಬಂದಿದ್ದಾರೆ। ಇನ್ನು ಮಾರುಕಟ್ಟೆಗೆ ಸಂಸದ ತೇಜಸ್ವಿ ಸೂರ್ಯ ಇವತ್ತು ವಿಸಿಟ್ ಮಾಡಿದ್ದಾರೆ, ಅಲ್ಲಿ ಪೊಲೀಸರಿಂದ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ। ಇನ್ನು ಮೈಸೂರಲ್ಲೂ ಕೂಡ ಇದೆ ಪರಿಸ್ಥಿತಿ, 3 ಕೇಸ್ ಈಗ ಕನ್ಫರ್ಮ್ ಆಗಿದೆ ಮೈಸೂರಲ್ಲಿ। ಅಲ್ಲಿನ ಜನ ಬುದ್ಧಿ ಕಲ್ತಿಲ್ಲ। ಮೈಸೂರಲ್ಲೂ ಇವತ್ತು ಮಾರ್ಕೆಟ್ ಓಪನ್ ಇದೆ, ದಸರಾ ವಸ್ತು ಪ್ರದರ್ಶನ ಮೈದಾನಕ್ಕೆ ಮಾರ್ಕೆಟ್ ಸ್ಥಳಾಂತರ ಮಾಡಿ ಅಂತ ಡಿಸಿ ಆದೇಶ ಕೊಟ್ಟಿದ್ರು। ಬಟ್ ಜನ ಈಗ ಹಳೆ ಮಾರ್ಕೆಟ್, ಚಿಕ್ಕ ಮಾರ್ಕೆಟ್ ಏನಿದೆ ಮೈಸೂರಲ್ಲಿ ಅಲ್ಲಿಗೆ ಹೋಗಿದ್ದಾರೆ, ವ್ಯಾಪಾರಸ್ಥರು ಅಲ್ಲಿಗೆ ಹೋಗಿದ್ದಾರೆ। ಇನ್ನು ಬಾಗಲಕೋಟೆಯಲ್ಲಿ ಬೆಳ್ಳಂಬೆಳಗ್ಗೆ ಫೀಲ್ಡ್ ಗಳಿದ್ದಾರೆ, ಎಸ್ಪಿ ಅಂಗಡಿ ಮುಂಗಟ್ಟು ಮುಚ್ಚುವಂತೆ ಆದೇಶವನ್ನ ಕೊಟ್ಟಿದ್ದಾರೆ। ಬಾಗಲಕೋಟೆಯ ರೋಡ್ ಗಳೆಲ್ಲ ಸದ್ಯಕ್ಕೆ ಖಾಲಿ ಖಾಲಿ ಹೊಡಿತಾ ಇದೆ। ಎಲ್ಲೆಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತ ಈಗ ಕೆಆರ್ ಮಾರ್ಕೆಟ್ ಅಲ್ಲಿ ಹೇಳಿದಾಯಿತು, ಈಗ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ। ಬಟ್ ವ್ಯಾಪಾರಸ್ಥರು ಅದನ್ನ ಕೇಳಿಸಿಕೊಳ್ಳೋ ಪರಿಸ್ಥಿತಿ ಇಲ್ಲ, ಜನಾನೂ ಅಷ್ಟೇ। ಬೆಳಗ್ಗೆ ಆದ ತಕ್ಷಣ ಯಥಾಪ್ರಕಾರ ಬರ್ತಾ ಇದ್ದಾರೆ, ನಮಗೂ ಈ ಕೊರೋನಾಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಿದ್ದಾರೆ। ಅಲ್ಲಿ ಆಕ್ಚುಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಅದನ್ನು ಕೂಡ ಜನ ಕೇರ್ ಮಾಡ್ತಿಲ್ಲ। ಇನ್ನು ಮಾರ್ಕೆಟ್ ಶಿಫ್ಟ್ ವಿಚಾರವಾಗಿ ಮೈಸೂರಿನ ಒಂದಿಷ್ಟು ವಿಷುವಲ್ಸ್ ನಿಮಗೆ ತೋರಿಸ್ತಾ ಇದ್ದೀವಿ। ಈಗ ಚಿಕ್ಕ ಮಾರುಕಟ್ಟೆಯಲ್ಲೇ ಸದ್ಯಕ್ಕೆ ವ್ಯಾಪಾರಸ್ಥರು ಬಂದಿರೋದು, ಜನ ಕೂಡ ಅಲ್ಲೇ ಇದ್ದಾರೆ। ಆಕ್ಚುಲಿ ಆಗಿ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಈಗ ಡಿಸಿ ಆದೇಶ ಕೊಟ್ಟಿದ್ರು ಕೂಡ ಜನನು ಅಲ್ಲಿಗೆ ಹೋಗಿಲ್ಲ, ವ್ಯಾಪಾರಸ್ಥರು ಅಲ್ಲಿಗೆ ಹೋಗಿಲ್ಲ। ಬಹುತೇಕ ನಾಳೆ ಏನಾದರೂ ಶಿಫ್ಟ್ ಆದರೂ ಆಗಬಹುದೇನೋ ಗೊತ್ತಿಲ್ಲ, ನೋಡಬೇಕು। ಆದರೆ ಡಿಸಿ ಆದೇಶಕ್ಕೂ ಜನ ಅಲ್ಲಿ ವ್ಯಾಪಾರಸ್ಥರು ಡೋಂಟ್ ಕೇರ್ ಅಂತ ಹೇಳಿದ್ದಾರೆ। ಇನ್ನು ಬಾಗಲಕೋಟೆಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ನೋಡ್ತಾ ಇದ್ದೀವಿ, ರೋಡ್ ಗಳೆಲ್ಲ ಖಾಲಿ ಖಾಲಿ ಆಗಿದೆ। ಬಟ್ ಈಗ ಎಸ್ಪಿ ನೇ ಫೀಲ್ಡ್ ಗೆಳಿದ್ದಾರೆ, ಅಂದ್ರೆ ರೋಡ್ ಗೆಳಿದ್ದಾರೆ, ಅಲ್ಲಿನ ಪರಿಸ್ಥಿತಿ ಏನಿದೆ ಅಂತ ಅವಲೋಕನ ಮಾಡ್ತಾ ಇದ್ದಾರೆ, ಮತ್ತೆ ಸಿಬ್ಬಂದಿ ಹತ್ರ ಮಾಹಿತಿಯನ್ನ ಪಡ್ಕೊಂಡು ಅಲ್ಲಿ ಅನೌನ್ಸ್ಮೆಂಟ್ ಎಲ್ಲ ಮಾಡಿಸ್ತಾ ಇದ್ದಾರೆ। ಜನ ಬುದ್ಧಿ ಕಲ್ತಿಲ್ವಲ್ಲ, ಅದಕ್ಕೆ ನಾಳೆನೇ ಕೆಆರ್ ಮಾರ್ಕೆಟ್ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ। ಎರಡು ಕಡೆಗೆ ಮಾರ್ಕೆಟ್ ಶಿಫ್ಟ್ಗೆ ಚಿಂತನೆಯನ್ನ ನಡೆಸ್ತಾ ಇದ್ದಾರಂತೆ। ಒಂದು ಬಸವನಗುಡಿ ನ್ಯಾಷನಲ್ ಗ್ರೌಂಡ್, ಇನ್ನೊಂದು ವಿಜಯನಗರದ ಮೈದಾನಕ್ಕೆ ಶಿಫ್ಟ್ ಮಾಡುವಂತ ಚಾನ್ಸಸ್ ಇದೆ। ಇದನ್ನು ಕನ್ಫರ್ಮ್ ಆಗಿಲ್ಲ, ಇನ್ನು ಕೂಡ ಚರ್ಚಾ ಹಂತದಲ್ಲೇ ಇದೆ। ನಾಳೆಯೇ ಶಿಫ್ಟ್ ಬಗ್ಗೆ ಮೇಯರ್ ಜೊತೆ ಮಾತಾಡ್ತೀನಿ ಅಂತ ಸಂಸದ ತೇಜಸ್ವಿ ಸೂರ್ಯ ಮಾರ್ಕೆಟ್ಗೆ ವಿಸಿಟ್ ಕೊಟ್ಟಿದ್ರಲ್ಲ ಆ ಸಂದರ್ಭದಲ್ಲಿ ಹೇಳಿದ್ದಾರೆ। ಯಾಕಂದ್ರೆ ಜನನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ, ಮತ್ತೆ ಹೇಳ್ತಾ ಇದ್ದಾರೆ ಅಗತ್ಯ ವಸ್ತುಗಳು ಸಿಗುತ್ತೆ, ಹೆದರಿಕೊಳ್ಳೋ ಅಗತ್ಯತೆ ಇಲ್ಲ। ಒಂದು ಸತಿ ನೀವು ಮಾರ್ಕೆಟ್ಗೆ ಹೋದ್ರೆ ಅಟ್ ಲೀಸ್ಟ್ ಒಂದು ವಾರಕ್ಕೆ ನಿಮ್ಗೆ ಏನೇನು ಬೇಕು ಅದನ್ನ ಪರ್ಚೇಸ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು। ದಿನ ನೀವು ಮಾರ್ಕೆಟ್ ಬರಬೇಕು, ತರಕಾರಿ ಎಲ್ಲ ತಗೊಳ್ಬೇಕು, ಆ ನೆಸೆಸಿಟಿ ಸದ್ಯಕ್ಕೆ ಇಲ್ಲ। ಒಂದು ಸತಿ ಬಂದಾಗ ಅಟ್ ಲೀಸ್ಟ್ ಒಂದು ವಾರ ಅಲ್ದಿದ್ರು 3-4 ದಿನಕ್ಕೆ ಏನು ಬೇಕು ಅದನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದಲ್ವಾ, ದಿನ ಬರುವಂತ ನೆಸೆಸಿಟಿ ಏನಿದೆ। ಬಟ್ ಜನರಿಗೆ ಬುದ್ಧಿ ಬರ್ತಾ ಇಲ್ಲ, ಅದಕ್ಕೋಸ್ಕರ ಈಗ ನಾಳೆನೇ ಕೆಆರ್ ಮಾರ್ಕೆಟ್ ಶಿಫ್ಟ್ ಮಾಡೋದಕ್ಕೆ ಈಗ ಚಿಂತನೆಗಳು ಆಗ್ತಾ ಇದೆ। ಆ ಬಗ್ಗೆ ಚರ್ಚೆ ಮಾಡ್ತೀನಿ ನಾನು ಮೇಯರ್ ಜೊತೆ ಮಾತಾಡ್ತೀನಿ ಅಂತ ತೇಜಸ್ವಿ ಸೂರ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ। ನೋಡಬೇಕು ಈಗ ಈಗ ರಾಜ್ಯದಾದ್ಯಂತ ಇದೇ ಪರಿಸ್ಥಿತಿ ಇರೋದು, ಯಾಕಂದ್ರೆ ಮಾರ್ಕೆಟ್ಗಳಲ್ಲಿ ಜನಜಂಗುಳಿ ಇರ್ತಾರೆ, ಮತ್ತೆ
ಅಲ್ಲಿ ಡಿಸ್ಟೆನ್ಸ್ ಮೇಂಟೇನ್ ಮಾಡಕ್ಕೆ ಹೇಳಿದ್ರು ಕೂಡ ಜನ ಫಾಲೋ ಮಾಡ್ತಿಲ್ಲ ಅದಕ್ಕೋಸ್ಕರ ಈಗ ಎಲ್ಲೆಲ್ಲ ಮೈದಾನ ಇರುತ್ತೆ ಸೋ ಅಲ್ಲಲ್ಲಿಗೆ ಶಿಫ್ಟ್ ಮಾಡ್ಬಿಟ್ಟು ಅಲ್ಲಿ ಮಾರ್ಕ್ ಎಲ್ಲ ಮಾಡಬೇಕು ಅದು ಅಲ್ಲಿ ವ್ಯಾಪಾರಸ್ಥರ ಜವಾಬ್ದಾರಿ ಸೋ ಮಾರ್ಕಿಂಗ್ ಎಲ್ಲ ಮಾಡ್ಬಿಟ್ಟು ದೂರ ದೂರ ನಿಂತ್ಕೊಂಡೆ ವ್ಯಾಪಾರ ವಹಿವಾಟಲ್ಲ ನಡೆಸಬೇಕು ಅದಕ್ಕೋಸ್ಕರ ಈಗ ಮೈದಾನನೇ ಬೆಸ್ಟ್ ಅಂತ ಸರ್ಕಾರ ಚಿಂತನೆಯಲ್ಲಿದೆ ಇನ್ನು ಕೆಆರ್ ಮಾರ್ಕೆಟ್ ಹೇಳಿ ಕೇಳಿ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಮಾರ್ಕೆಟ್ नाळेने इदु शिफ्ट आगुवंत चांसेस इदे ओट्टु एरडु कडेयनु शिफ्ट माडोदक्के ईग चिंतनेगळु आग्ता इदेंते ओंदु बसवनगुडी नेशनल कॉलेज ग्राउंड एल्लिदे अल्लि इन्नोंदु विजयनगरद मैदानक्के शिफ्ट माडोदक्के ईग चिंतने चिंतना हंतदल्लि इरोदु बट इन्नु कूड कन्फर्म आगिल्ल बहुतेक नाळे शिफ्ट आद्रू कूड आगुवंत चांसेस इदे इवागे मेयर जोते नानु माताड्तीनि अंत तेजस्वी सूर्य हेळिकेयन्न कोट्टिद केआर मार्केट ना सद्यद स्थितिगति बगे मत्तष्टु माहितियन्नु कोड्तारे लाइव नल्लि जॉइन आगिदरे नम्म रिपोर्टर गंगाधर वागट हागेने मैसूरिनल्लि मार्केट परिस्थिति मत्ते शिफ्टिंग विचारवागि माहितियन्नु कोड्तारे नम्म रिपोर्टर पुट्टप्प हागेने मेजेस्टिक नल्लि इवत्तिन चित्रण याव रीति आगिदे ई बग्गे माहितियन्नु कोडोदक्के लाइव नल्लि नम्म रिपोर्टर शरणु हंपि नम्मन्न जॉइन आगिदारे फस्ट केआर मार्केट बग्गे तिळ्कोंबिडोण गंगाधर ಈಗ ನಾಳೆನೇ ಶಿಫ್ಟ್ ಆಗುತ್ತೆ ಎರಡು ಕಡೆಗೆ ಅಂತ ಯಾಕಂದ್ರೆ ಸಂಸದರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಸಂದರ್ಭದಲ್ಲಿ ಏನೆಲ್ಲಾ ಡಿಸ್ಕಷನ್ ಆಯ್ತಲ್ಲಿ ಎಸ್ ಶರ್ಮಿತ ಅಂದ್ರೆ ಏನು ಪ್ರಧಾನಮಂತ್ರಿ ದೇಶದಂತ ಲಾಕ್ ಡೌನ್ ಗೆ ಒಂದು ಆದೇಶವನ್ನ ಕೊಟ್ಟು ಆದ್ರೆ ಕಳೆದ 2-3 ದಿನಗಳಿಂದಲೂ ಕೂಡ ಬೆಂಗಳೂರಿನ ಕೇರ್ ಮಾರ್ಕೆಟ್ ನಲ್ಲಿ ಜನಜಂಗುಳಿ ಪ್ರತಿನಿತ್ಯ ಕೂಡ ಬೆಳಗ್ಗೆ ಅಷ್ಟು ಇರುವಂತದ್ದು ಬಟ್ ಯಾರು ಕೂಡ ಸರಿಯ ಪಾಲನೆ ಮಾಡ್ತಾ ಇಲ್ಲ ಇವತ್ತು ಸಂಸದ ತೇಜಸ್ವಿ ಸೂರ್ಯರು ದಿಢೀರ್ ಅಂತ ಭೇಟಿಯನ್ನ ಕೊಟ್ಟು ಅಲ್ಲಿ ಒಂದು ಪರಿಶೀಲನೆ ನಡೆಸಿ ಅಲ್ಲಿ ಒಂದು ಪರಿಸ್ಥಿತಿಯನ್ನ ಅವಲೋಕನವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಜನವನ್ನ ಅವಾಯ್ಡ್ ಮಾಡಕಾಗಲ್ಲ ಹಾಗಾಗಿ ಯಾವ ಯಾವ ಭಾಗಗಳಿಂದ ಜನ ಈ ಮಾರ್ಕೆಟ್ ಗೆ ಬರ್ತಾರೆ ಅನ್ನೋ ಬಗ್ಗೆ ಅವರು ಈಗ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡು ವಿಜಯನಗರ ಮತ್ತೆ ಏನು ನ್ಯಾಷನಲ್ ಬಸವನಗುಡಿಯ ನ್ಯಾಷನಲ್ ಒಂದು ಮೈದಾನ ಗ್ರೌಂಡ್ ಇದೆ ಆ ಮೈದಾನದಲ್ಲಿ ತರಕಾರಿ ಒಂದು ಮಾರಾಟಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಅಲ್ಲಿ ಮಾರ್ಕಿಂಗ್ ಅನ್ನು ಮಾಡಿ ಅಂತರವನ್ನ ಕಾಯ್ದುಕೊಳ್ಳಕ್ಕೆ ಯಾವ ರೀತಿ ಪ್ಲಾನ್ ಅನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತೇ ನಾವು ಅಧಿಕಾರಿಗ ಬಿಬಿಎಂಪಿ ಅಧಿಕಾರಿಗಳಾಗಿರಬಹುದು ಸಚಿವರಾಗಿರುವಂತ ಆರ್ ಅಶೋಕ್ ಮತ್ತೆ ಮೇಯರ್ ಜೊತೆ ಒಂದು ಚರ್ಚೆಯನ್ನ ಮಾಡಿ ಇದನ್ನ ಬಗ್ಗೆ ನಾವು ಗಮನವನ್ನ ಕೊಡ್ತೀವಿ ಇದನ್ನ ಕೂಡಲೇ ನಾವು ಈ ಮಾರುಕಟ್ಟೆಯನ್ನ ಬೇರೆ ಕಡೆ ಶಿಫ್ಟ್ ಮಾಡೋ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು ಅದಲ್ಲದೆ ನೋಡಬಹುದು ನೀವು ದೃಶ್ಯಗಳಲ್ಲಿ ಯಾವ ರೀತಿ ಅಂದ್ರೆ ಪೊಲೀಸರು ಸದ್ಯ ಅಂದ್ರೆ ಬಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ನೋಡ್ತಾರೆ ಮತ್ತೆ ಮಾರ್ಕಿಂಗ್ ಗಳನ್ನ ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರು ಸೆಡ್ಗೆ ಹೋದ ತಕ್ಷಣ ಅಂದ್ರೆ ಆ ಜನ ಅದೇ ತರಕಾರಿಯನ್ನ ತೆಗೆದುಕೊಳ್ಳೋಕೆ ಯಾವ ರೀತಿ ಮುಗಿಬಿಳ್ತಾರೆ ಅನ್ನೋ ಕೂಡ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾರೆ ಇದು ಪದೇ ಪದೇ ಪುನರಾವರ್ತನೆ ಆಗ್ತಾ ಇರುವಂತದ್ದು ಸರಿಯಾಗಿ ಯಾರು ಕೂಡ ಮಾಸ್ಕ್ ಗಳನ್ನು ಹಾಕೊಳ್ಳೋದಿಲ್ಲ ಮತ್ತೆ ಸರಿಯಾಗಿ ಪೊಲೀಸರಾಗಿ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಹೀಗಾಗಿ ಅಂದ್ರೆ ಇಲ್ಲಿನ ಪರಿಸ್ಥಿತಿಯನ್ನ ಪೊಲೀಸರು ಕೂಡ ಅವರ ಬಗ್ಗೆ ಅಂದ್ರೆ ಪೊಲೀಸರಿಗೆ ಪೊಲೀಸರು ಸಂಸದರಿಗೆ ಒಂದು ಮಾಹಿತಿಯನ್ನ ಕೊಟ್ಟರು ಜನ ಯಾರು ಕೇಳ್ತಾ ಇಲ್ಲ ಹೀಗಾಗಿ ಇವತ್ತು ಅಂದ್ರೆ ಈ ಎರಡು ದಿನಗಳಲ್ಲಿ ನಾವು ಶಿಫ್ಟ್ ಮಾಡೋ ಬಗ್ಗೆ ನಾವು ಒಂದು ಚಿಂತನೆಯನ್ನ ಮಾಡ್ತೀವಿ ಇವತ್ತೇ ಚರ್ಚೆಯನ್ನ ಮಾಡಿ ಅಥವಾ ನಾಳೆ ಆದ್ರೆ ನಾಳೆನೇ ಏನು ನ್ಯಾಷನಲ್ ಗ್ರೌಂಡ್ ಮತ್ತೆ ವಿಜಯನಗರ ಕಡೆ ನಾವು ಶಿಫ್ಟ್ ಅನ್ನು ಮಾಡಿ ಜನರಿಗೆ ಯಾವ ರೀತಿ ತೊಂದರೆ ಆಗದಂತೆ ನಾವು ಒಂದು ಪ್ಲಾನ್ ಅನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಂಸದರು ಹೇಳ್ತಿರುವಂತದ್ದು ಶಮಿತಾ ಶೆಟ್ಟಿ ಸರಿ ಬಿ ಆನ್ಲೈನ್ ಗಂಗಾಧರ್ ವಾಗಟ ಇನ್ ಮೈಸೂರಲ್ಲಿ ಸ್ಥಿತಿಗತಿ ಹೆಂಗಿದೆ ಪುಟ್ಟಪ್ಪ ನೀವಾಗ್ಲೇ ಮಾಹಿತಿ ಕೊಡ್ತಾ ಇದ್ರು ಡಿಸಿ ಈಗ ಬೇರೆ ಕಡೆ ಮಾರ್ಕೆಟ್ ಶಿಫ್ಟ್ ಮಾಡೋಕೆ ಹೇಳಿದ್ದಾರೆ ಬಟ್ ವ್ಯಾಪಾರಸ್ಥರು ಹೋಗಿಲ್ಲ ಜನಾನು ಅಲ್ಲಿಗೆ ಹೋಗಿಲ್ಲ ಅಂತ ಅಟ್ ಲೀಸ್ಟ್ ಇವಾಗ ಎಚ್ಚೆತ್ತುಕೊಂಡಿದ್ದಾರಾ ಹೆಂಗೆ ಖಂಡಿತ ಶರ್ಮಿತಾ ಈಗಷ್ಟೇ ಪೊಲೀಸರು ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತ ಸೂಚನೆಯನ್ನ ಈಗ ಕೊಟ್ಟಿದ್ದಾರೆ ನಾಳೆಯಿಂದ ಸಂಪೂರ್ಣವಾಗಿ ಚಿಕ್ಕ ಮಾರುಕಟ್ಟೆ ಬಂದ್ ಆಗಬೇಕು ಅದು ಎದುರುಗಡೆ ಇರುವಂತ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಪಾರ್ಕಿಂಗ್ ಮೈದಾನಕ್ಕೆ ಶಿಫ್ಟ್ ಆಗಬೇಕು ಅಂತ ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ಮೈಸೂರಿನ ಎಂಜಿ ರಸ್ತೆಯಲ್ಲಿ ಇರುವಂತ ಚಿಕ್ಕ ಮಾರುಕಟ್ಟೆ ಇಲ್ಲಿ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜನ ವ್ಯಾಪಾರಸ್ಥರು ವ್ಯಾಪಾರವನ್ನ ಮಾಡ್ತಾರೆ ಅದೇ ರೀತಿ ಗ್ರಾಹಕರು ತರಕಾರಿಯನ್ನ ಕೊಂಡುಕೊಳ್ಳತಾ ಇದ್ರು ಆದರೆ ಅದು ಅತ್ಯಂತ ಅಪಾಯಕಾರಿ ಬೆಳವಣಿಗೆಯಾಗಿ ಹೊಂದತಾ ಇರೋದ್ರಿಂದ ಸ್ವತಃ ಜಿಲ್ಲಾಧಿಕಾರಿಗಳು ಅದರ ಎದುರುಗಡೆ ಇರುವಂತ ಒಂದು ಮೈದಾನಕ್ಕೆ ಇಡಿ ಮಾರ್ಕೆಟ್ ಅನ್ನು ಶಿಫ್ಟ್ ಮಾಡಿ ಅಲ್ಲಿ ಮಾರ್ಕಿಂಗ್ ಅನ್ನು ಮಾಡಿ ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೇನ್ ಮಾಡ್ಕೊಂಡು ತರಕಾರಿ ವ್ಯಾಪಾರಕ್ಕೆ ಅನುವು ಮಾಡ್ಕೊಟ್ಟಿದ್ದಾರೆ ಮತ್ತು ಮಧ್ಯಾಹ್ನದವರೆಗೂ ಸಹ ಅಲ್ಲಿ ದೊಡ್ಡ ಮೈದಾನ ಇರೋದ್ರಿಂದ ಮಧ್ಯಾಹ್ನದವರೆಗೂ ವ್ಯಾಪಾರಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಸಾರ್ವಜನಿಕರು ಮತ್ತೆ ಅದೇ ಸ್ಥಳದಲ್ಲಿ ಇದ್ದಿದ್ರಿಂದ ನಿನ್ನೆಯಂತೆ ಇವತ್ತು ಸಹ 8:30 ಕ್ಕೆ ಸಂಪೂರ್ಣವಾಗಿ ಮಾರ್ಕೆಟ್ ಅನ್ನು ಪೊಲೀಸರು ಬಂದ್ ಮಾಡಿಸಿದ್ದಾರೆ ಪಾಲಿಕೆ ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸರು ಎಲ್ಲರೂ ಸಹ ಸ್ಥಳದಲ್ಲೇ ಮಕ್ಕ ಮೂಡಿದ್ದಾರೆ ಯಾರು ಸಹ ಇಲ್ಲಿ 8:30 ನಂತರ ವ್ಯಾಪಾರವನ್ನ ಮಾಡಬಹುದು ಮತ್ತು ಸಾರ್ವಜನಿಕರು ಬರಬಾರದು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಶರ್ಮಿತಾ ಮೈಸೂರಿನಲ್ಲಿ 3 ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ ನಿಗಾ ಇಟ್ಟಿರುವ ಸಂಖ್ಯೆ ಸುಮಾರು 800 ರ ಗಡಿ ದಾಟಿದೆ ವಿದೇಶದಿಂದ ಮತ್ತು ಹೊರ ರಾಜ್ಯದಿಂದ ಬಂದವರ ಗಡಿಯೂ ಸಹ 300 ರ ಗಡಿ ದಾಟಿದೆ ಇಷ್ಟೆಲ್ಲ ಆಗ್ತಾ ಇದ್ರೂ ಸಹ ಸಾರ್ವಜನಿಕರು ಬುದ್ಧಿ ಕಲಿತಾ ಅಲ್ವಾ ಯಾಕಾಗಿ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ತರಕಾರಿಯನ್ನು ಏಕೈಕ ನೆಪಕ್ಕೆ
ಇಷ್ಟು ಸಂಖ್ಯೆಯಲ್ಲಿ ಬಂದು ಸಾವಿರಾರ ಸಂಖ್ಯೆಯಲ್ಲಿ ಬಂದ್ರೆ ಇಲ್ಲಿ ಇದ್ದವರಿಗೆಲ್ಲ ಸೋಂಕು ಹರಡಲ್ವಾ ಅನ್ನೋ ಪ್ರಶ್ನೆಗಳು ಸಹ ಉದ್ಭವ ಆಗ್ತಾ ಇದೆ. ಇದಕ್ಕೆ ಜಿಲ್ಲಾಡಳಿತ ನಾಳೆಯಿಂದ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶರ್ಮಿತಾ. ಆನ್ಲೈನ್ ಪುಟಪ್ಪ ಶರಣು ಹಂಪಿ ಈಗ ಮೆಜೆಸ್ಟಿಕ್ ಅಲ್ಲಿ ನೆನ್ನೆಯಿಂದ ಬಿಎಂಟಿಸಿ ಬಸ್ ಬಿಡ್ತಾ ಇದ್ದಾರೆ, ತುರ್ತು ಸೇವೆಗೆ ಅಂತ ಹೇಳಿದ್ದಾರೆ, ಪಾಸ್ ಇರಬೇಕು ಅಂತಲ್ಲ ಹೇಳಿದ್ದಾರೆ. ಬಟ್ ಜನ ಏನಾದರೂ ಕನ್ಫ್ಯೂಸ್ ಮಾಡ್ಕೊಂಡು ನಮಗೂ ಅವಕಾಶ ಇದೆ ಅಂತ ಬರ್ತಾ ಇದ್ದಾರೆ. ಹೆಂಗಿದೆ ಪರಿಸ್ಥಿತಿ ಅಲ್ಲಿ ಶರ್ಮಿತ? ಆ ರೀತಿ ಅಂತ ಸಿಚುಯೇಷನ್ ಕೂಡ ಕಂಡುಬರ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಇರುವಂತ ಬಿಎಂಟಿಸಿ ಅಗತ್ಯ ಸೇವೆಗಳಲ್ಲಿ ಇರುವಂತಾರೆ, ಅಂದ್ರೆ ಆರೋಗ್ಯ ಸೇರಿದಂತೆ ತುರ್ತು ಯಾವ್ಯಾವ ಸೇವೆಗಳಿದಾವೆ ಅವರು ಏನು ವಾಹನಗಳಲ್ಲಿ ಪ್ರಯಾಣ ಮಾಡಬಹುದು ಅಂತ ಹೇಳಿ ಬಿಎಂಟಿಸಿ. ಆದ್ರೆ ಕೆಲವರು ಹೊರಗಡೆಯಿಂದ ಬಂದಂತವರು ಕೂಡ ನಾವು ಕೂಡ ಅಗತ್ಯ ಸೇವೆ ಅಂತ ಹೇಳಿ ಅವರನ್ನ ಮನವೊಲಿಸುವಂತದ್ದು ಅಥವಾ ಆ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ದೃಶ್ಯಗಳು ಕಂಡು ಬರ್ತದೆ. ಆದ್ರೆ ಕಟ್ಟುನಿಟ್ಟಾಗಿ ಬಿಎಂಟಿಸಿ ಇರುವಂತಹ ಬಸ್ ನ ಚಾಲಕರು ಮತ್ತು ಕಂಡಕ್ಟರ್ ಏನಿದ್ದಾರೆ, ಯಾರು ಪಾಸ್ ಇರ್ತದೆ ಅಥವಾ ಆರೋಗ್ಯ ಇಲಾಖೆ ಸಂಬಂಧಿಸಿದಂತೆ ಕಾರ್ಡ್ಗಳೇನಾದ್ರು ಇದ್ರೆ ಅಥವಾ ಪೇಷಂಟ್ ಏನಿದ್ರೆ ಪೇಷಂಟ್ ಜೊತೆಗೆ ಒಬ್ಬರನ್ನ ಮಾತ್ರ ಅಲೋ ಮಾಡ್ತಾ ಇದ್ದಾರೆ, ಇನ್ನುಳಿದಂತೆ ಬೇರೆ ಯಾರನ್ನು ಕೂಡ ಅಲೋ ಮಾಡ್ತಾ ಇಲ್ಲ. ಸಾಕಷ್ಟು ರೀತಿಯಾದಂತಹ ಬಸ್ಗಳು ಖಾಲಿ ಖಾಲಿಯಾಗಿ ನಿಂತಿದ್ದಾವೆ ಮತ್ತು ಬಸ್ ಪೂರ್ತಿ ಆಗೋವರೆಗೂ ಕೂಡ ಬಿಡೋದಿಲ್ಲ. ಯಾವ್ಯಾವ ಏರಿಯಾದಲ್ಲಿ ಜಯನಗರ ಬನಶಂಕರಿ ಸೇರಿದಂತೆ ಬೇರೆ ಬೇರೆ ಏರಿಯಾಗಳಲ್ಲಿ ಕೇವಲ ಬರೀ ಮೂವರೇ ಇದ್ರೂ ಸಾಕು ಅವರು ಬಸ್ನ ವಾಹನ ಚಾಲನೆ ಆಗ್ತದೆ. ಈ ರೀತಿಯಂತ ದೃಶ್ಯಗಳು ಕಂಡು ಬರ್ತಾ ಇರೋದು. ಇನ್ನು ಪೊಲೀಸ್ ಏನು ಭದ್ರತೆಯನ್ನು ಕೂಡ ಹೆಚ್ಚಾಗ್ತಾ ಇದೆ. ಮೆಜೆಸ್ಟಿಕ್ ಅಲ್ಲಿ ಈಗಾಗಲೇ ಒಂದು ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ KSRP ತುಕಡಿಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಹಿಂದೆಂದಿಗಿಂತಲೂ ಕೂಡ ಮೆಜೆಸ್ಟಿಕ್ ಅಲ್ಲಿ ಜನ ಓಡಾಡ್ತಾ ಇಲ್ಲ. ಆದ್ರೆ ಕನ್ಫ್ಯೂಷನ್ ಇರೋದು, ನೀವು ಹೇಳದಂತೆ ಬಿಎಂಟಿಸಿ ಬಸ್ಗಳಲ್ಲಿ ನಾವು ಕೂಡ ಪ್ರಯಾಣ ಮಾಡಬಹುದು ಅಂತೇಳಿ ರೋಗಿಗಳ ಜೊತೆಗೆ ಒಬ್ರಿಗೆ ಮಾತ್ರ ಅಲೋ ಮಾಡ್ತಾ ಇರೋದು, ಇನ್ನೂ ಇಬ್ರು ಕೂಡ ಬಂದು ನಮಗೂ ಕೂಡ ಅಲೋ ಮಾಡಿ ನಾವು ಕೂಡ ಹೋಗ್ತೀವಿ, ನಮ್ಮ ರಿಲೇಟಿವ್ಸ್ ನ ನೋಡಬೇಕಾಗಿದೆ ಅನ್ನೋ ಅಪೀಲನ್ನು ಕೂಡ ಮಾಡ್ತಾ ಇರೋಂತ ದೃಶ್ಯಗಳು ಕಂಡು ಬರ್ತಾ ಇದ್ವು. ಈ ಒಟ್ಟಾರೆ ಸಿಚುವೇಶನ್ ನೋಡ್ತಾ ಇದ್ರೆ ಕಳೆದ ಎರಡು ದಿನಕ್ಕೆ ಹೋಲಿಸಿದ್ರೆ ಇವತ್ತಿನ ದಿನ ಏನಿದೆ ನಿಜಕ್ಕೂ ಕೂಡ ಮೆಜೆಸ್ಟಿಕ್ ನಿಶಬ್ದವಾಗಿದೆ, ಸ್ತಬ್ಧವಾಗಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇರೋದು. ಅಗತ್ಯ ಸೇವೆಗಳಲ್ಲಿರುವಂತಹ ಬಸ್ಗಳು ಬಿಎಂಟಿಸಿ ಒಳಗಡೆನೂ ಕೂಡ, ಬಸ್ ಸ್ಟ್ಯಾಂಡ್ ಒಳಗಡೆನೂ ಇಲ್ಲ, ಹೊರಗಡೆಯಿಂದನೇ ಬಸ್ ನಿಲ್ದಾಣ ಏನಿದೆ ಅಲ್ಲೇ ಬಸ್ಗಳ ವಾಹನ ಸಂಚಾರ ಇದೆ, ಅವು ಮಾತ್ರ ವಿರಳ ಇದಾವೆ. ಒಬ್ರು ಬಂದ್ರು ಕೂಡ ಅವರನ್ನ ಕರೆದುಕೊಂಡು ಹೋಗುವಂತ ವ್ಯವಸ್ಥೆ ಆಗ್ತಾ ಇದೆ ಶರ್ಮಿತಾ. ಓಕೆ ಫೈನ್, ಥ್ಯಾಂಕ್ ಯು ಶರಣ ಅಪಿ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಥ್ಯಾಂಕ್ ಯು ಸೋ ಮಚ್ ಪುಟ್ಟಪ್ಪ, ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಕಟ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಇನ್ನು KR ಮಾರ್ಕೆಟ್ಗೆ ಇವತ್ತು ಸಂಸದ ತೇಜಸ್ವಿ ಸೂರ್ಯ ವಿಸಿಟ್ ಮಾಡಿದ್ರು, ಆ ಸಂದರ್ಭದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ, ಪರಿಶೀಲನೆ ಆದ್ಮೇಲೆ ಏನ್ ಹೇಳಿದ್ರು? ಇಡೀ ದೇಶಾದ್ಯಂತ ಪ್ರಧಾನಮಂತ್ರಿಗಳು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ಕೊಳ್ಬೇಕು, ದೂರ ದೂರದಲ್ಲಿ ಇರಬೇಕು ಎಲ್ಲರೂ, ಇದನ್ನ ನಾವು ಪದೇ ಪದೇ ಹೇಳ್ತಾ ಇದ್ದಾರೆ. ಆದ್ರೆ ಈ ಮಾರ್ಕೆಟ್ನ ಪರಿಸ್ಥಿತಿ ನೋಡಿದ್ರೆ ಬೆಳಗ್ಗೆ 5:30-6 ಗಂಟೆಯಿಂದ ನಿಮಗೆ 9:30-10 ಗಂಟೆವರೆಗೂ ಜನ ಜಂಗುಳಿ, ದೊಡ್ಡ ಜಾತ್ರೆ ಇಲ್ಲಿ. ಅದು ಸಿಟಿಯ ಮಧ್ಯಭಾಗದಲ್ಲಿ ಇಷ್ಟೊಂದು ಸಾವಿರಾರು ಜನ ಬೆಳಗ್ಗೆ ಬಂದು ಹೋಗುವಂಥದ್ದು ಸಾರ್ವಜನಿಕ ಆರೋಗ್ಯಕ್ಕೆ ಈ ಸಂದರ್ಭದಲ್ಲಿ ಸರಿ ಇಲ್ಲ. ಆದ್ದರಿಂದ ನಾವಿವತ್ತು ಇದನ್ನು ಇನ್ಸ್ಪೆಕ್ಷನ್ ಮಾಡಿರೋದ್ರಿಂದ ನಮಗೆ ಇವತ್ತು ಖುದ್ದಾಗಿ ಫಸ್ಟ್ ಹ್ಯಾಂಡ್ ಗೊತ್ತಾಗಿದೆ ಇದರದ್ದೇನು ಸಮಸ್ಯೆ ಅಂತ. ನಾವು ತಕ್ಷಣ ಮಾನ್ಯ ಅಶೋಕ್ ಅವರು, ನಮ್ಮ DCM ಅವರು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ನಾವು ಮನವಿ ಮಾಡಿ ಇದನ್ನು ತ್ವರಿತವಾಗಿ ನಾಳೆಯಿಂದನೇ ಆಗೋ ರೀತಿ ಇದನ್ನು ಶಿಫ್ಟ್ ಆಗಬೇಕು ಅನ್ನುವಂಥ ಮನವಿ ಮಾಡ್ತೇವೆ. ಮಹತ್ವದ ಸುದ್ದಿಗೋಷ್ಠಿ ಇದೆ, ಬೆಳಗ್ಗೆ 10 ಗಂಟೆಗೆ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಪ್ರೆಸ್ ಮೀಟ್ ಅನ್ನು ಕರೆದಿದ್ದಾರೆ. EMI ಪಾವತಿಗೆ ವಿನಾಯಿತಿ ಘೋಷಣೆ ಮಾಡುವಂತ ಚಾನ್ಸಸ್ ಇದೆ. ಸೊ ದೇಶದ ಜನರಿಗೆ ಮತ್ತೊಂದು ಗುಡ್ ನ್ಯೂಸ್ ಹಂಗಾದ್ರೆ ಸಿಗುತ್ತಾ? ನಿನ್ನೆ ಫಿನಾನ್ಸ್ ಮಿನಿಸ್ಟರ್ ಮಾತಾಡುವಾಗ ಈ ಬಡವರ್ಗದವರಿಗೆ ಒಂದಿಷ್ಟು ಆರ್ಥಿಕವಾಗಿ ಸಹಾಯ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಹಾಕೊಂಡಿದೆ ಸದ್ಯದ 3 ತಿಂಗಳ ಮಟ್ಟಿಗೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಇದೀಗ RBI ಸರದಿ ಪ್ರಮುಖವಾಗಿ ಒಂದು ಬೇಡಿಕೆ ಇರೋದೀಗ EMI ಪಾವತಿಗೆ ನಮಗೆ ವಿನಾಯಿತಿ ಕೊಡಿ, 3 ತಿಂಗಳು ಅಟ್ಲೀಸ್ಟ್ ಮುಂದಕ್ಕೆ ಹಾಕಿ. ಬ್ಯಾಂಕ್ಗಳಿಂದ ಈಗ ನೋಟಿಸ್ ಬರುತ್ತೆ, ಅವ್ರು ಪ್ರೆಷರ್ ಹಾಕ್ತಾರೆ, ನಮಗೆ ದುಡುವೆನೇ ಇಲ್ಲ ಅಂದ್ರೆ ನಾವು ಬ್ಯಾಂಕಿಗೆ ದುಡ್ಡು ಹೆಂಗ್ ಕಟ್ಟೋದು, ಇದೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ಪದೇ ಪದೇ ಒಂಥರ ಕೇಂದ್ರಕ್ಕೆ ಮನವಿಯನ್ನ ಮಾಡ್ಕೊಳ್ತಿದ್ರು, ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಿದ್ರಲ್ಲ. ಸೊ ಈ ವಿಚಾರವಾಗಿ ಇವತ್ತು ಮಹತ್ವದ ಘೋಷಣೆ ಬೆಳಗ್ಗೆ 10 ಗಂಟೆಗೆ ಆಗುವಂತ ಚಾನ್ಸಸ್ ಇದೆ. ಸಾಕಷ್ಟು ನಿರೀಕ್ಷೆ ಇದೆ ಈಗ RBI ಮೇಲೆ. ಏನ್ ಹೇಳ್ಬೋದು ಈ ಬ್ಯಾಂಕ್ ನ ವ್ಯಾಪಾರ ವಹಿವಾಟು ಮತ್ತೆ ಈ ಸಾಲ ಕಂತುಗಳನ್ನ ಪಾವತಿ ಮಾಡೋದು, ಮರುಪಾವತಿ ಮಾಡೋದು, ಸೊ ಈ ವಿಚಾರದಲ್ಲಿ ಏನೆಲ್ಲ ರಿಯಾಯಿತಿಯನ್ನ ಘೋಷಣೆ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಮತ್ತಷ್ಟು ಮಾಹಿತಿ